ವರ್ತುರು ಸಂತೋಷ್ ಹಳ್ಳಿಕಾರ್ ರೈತನೇ ಅಲ್ಲ. ಆಗಲಹಳ್ಳಿಯ ಸಂತೋಷ್ ನಿಜವಾದ ಹಳ್ಳಿಕಾರ್ ರೈತ. ಸತ್ಯ ಬಿಚ್ಚಿಟ್ಟ ಕಂಬೀಪುರದ ದಿಟ್ಟ ಹಳ್ಳಿಕಾರ್ ರೈತ ದೀನ್ ಮಹಮ್ಮದ್. ವಸೀಮ್ ಅಂತ ಹುಡುಗ ಸರ್ ಅವನು, ಅವನು ಕರ ಕೊಟ್ಟಿದ್ದು ಅವನು ಸಂತೋಷ್ ಬಿಡ್ದಿರ. ಯಾಕಂದ್ರೆ ಅವನು ಚೂಲಿತ್ತು, ಮೂಗು ಜೀವ ಚೂಲಿತ್ತು. ಹಳ್ಳಿಕಾರ ಸಾಕನ್ನು ಇವತ್ತು ಒಳ್ಳೆ ಒಳ್ಳೆ ದನ ಸಾಕ್ತಾನೆ. ಜಮ್ದಿಂದ ಹೇಳ್ತೀನಿ ನಿಮಗೆ, ಅಂದರೆ ಒಳ್ಳೆ ಒಳ್ಳೆ ದನ ಹುಡುಕ್ತಾನೆ ಸಾಕ್ತಾನೆ. ಅಂಥವನಿಗೆ ಹಳ್ಳಿಕಾರ ರೈತ ಅಂತ ಹೇಳ್ಬೇಕು ನಾವು. ಎಲ್ಲಿದ್ದಾರೆ ಸರ್ ಅವರು? ಇದು ಆಗಲೇ ಸಂತೋಷ್ ಅಂತ ಅವನ ಹೆಸರು. ಸಾಯೋ ದನಕ್ಕೆ ಜೀವ ಯಾವನು ಕೊಡ್ತಾನೆ ಅವನು ರೈತ ಹೇಳ್ತೀರಿ? ಸಾಯೋ ದನಕ್ಕೆ ಒಂದು ತಬ್ಲಿ ಕರ ತಂದು ಸಾಕಿ ಅವ್ನು ಮಾಡೋಣ ಅವನು ರೈತ. ಸರ್ ಜಾತ್ರೆ ನಾನು ಮಾಡ್ತೀನಿ, ನಾನು ಹಾಕ್ಕೊಂಡು ಹೋಗ್ತೀನಿ. ಒಂದು ಕರ ಆಗಲಿ ಒಂದು ಜಾತ್ರೆ ಚಲೋ, ರೈತ ಆದರೆ ಏನೇನಾಗಲಿ ಅವ್ನು ದನ ತಗೊಂಡ್ತಾ ಇದ್ರು ಜಾತ್ರೆ ನೋಡೋಕೆ ಹೋಗ್ತಾನೆ, ಒಂದು ಮೂಗು ಜೀವ ನೋಡೋಕೆ ಹೋಗ್ತಾನೆ. ಅರ್ಥ ಆಯ್ತಾ? 2 ಲಕ್ಷ 3 ಲಕ್ಷ ತೊಗೊಳ್ಳೋದು ದನ, ನಾನು ಒಂದು ಗೊಂತಲ್ಲಿ ಜಾತ್ರೆ ಕಟ್ಟಿದ್ರೆ ಅಂತ ಹೇಳೋದು, ಈ ಜಾತ್ರೆ ಕೊಡ್ತೀನಿ ಆ ಜಾತ್ರೆ ಕೊಡ್ತೀನಿ ಅಂತ ಹೇಳೋದು, ಒಂದು 2 ಲಕ್ಷ ಬಳದ ಎತ್ತಕ್ಕೆ ಒಂದು 20,000 ಅಡ್ವಾನ್ಸ್ ಕೊಟ್ಬಿಡೋದು, ಆ ಜಾತ್ರೆ ಕೊಡ್ತೀನಿ ಅಂತ ಆ ಜಾತ್ರೆಲಿ ಹೋಗಿ ಇಸ್ಕೋಪ್ ತೋರಿಸ್ಕೊಳ್ಳೋದು. ಅವನು ರೈತ ಅಲ್ಲ, 2 ವರ್ಷ 3 ವರ್ಷ 4 ವರ್ಷ ಉಲ್ಲಾಗ್ತಾನಲ್ಲ ಅವನು ರೈತ ಗಂಡಸು. ಇಂಥ ಎಲ್ಲ ಕೊಚ್ಕೊಳ್ತಾರೆ. ಇನ್ನು ಎಂಟ ಒಂದು ಒಬ್ಬ ರೈತ ಅವನೇ, ಒಬ್ಬ ಇಲ್ಲ ಅವನೇ. 4 ಅಣಿ ಖರ್ಚು, 4 ಅಣಿ ಆಸ್ಪತ್ರೆ ಏನೋ ಕೊಟ್ಟವನು ಅಂದ್ರೆ ಅವತ್ತೇ ನಾನು ಇದು ಹೇಳ್ತೀನಿ. ಕಮಿಟಿ, ರೈತರು ಕಮಿಟಿ, ಬಡವ್ರ ರೈತರ ಕಮಿಟಿ ಯಾವುದೂ ಇಲ್ಲ. ಎಲ್ಲ ಸಾವುಕಾರ 5-10 ಜನ 10 ಜನ ಲೀಡರ್ ಮಾಡ್ಕೊಳ್ಳೋದು, ಕಮಿಟಿ ಮೆಂಬರ್ ಅಂತ ಮಾಡ್ಕೊಳ್ಳೋದು ಅವ್ರ ಯೋಜನೆ. ಕಮಿಟಿ ಮೆಂಬರ್ ಎಷ್ಟು ಬರ್ತದೆ ಸರ್ ದುಡ್ಡು ನೀವು ಹೇಳಿ? ಸಂಘದ ಸಂಘ ಮಾಡೋರ ಸರ್ ಎಷ್ಟು ದುಡ್ಡು ಬರ್ತದೆ? ಆದರೆ 4 ಅಣಿ ಯಾರೋನು ಕೊಟ್ಟವ್ರ ಜಂಬ ಮಾಡ್ಕೊಳ್ಳೋದಲ್ಲ, ತಂದೆ ಮಾಡಿರ್ಬೋದು ಜಮೀನು. ನಾವು ದುಡಿಮೆ ಮಾಡಿ ನಾವು ಜಂಬ ತೋರಿಸ್ರೆ ಅದು ಯೋಗ್ಯತನ ಇರ್ತದೆ, ಮಾಡೋತನ ಇರ್ತದೆ. ಅಪ್ಪ ಮಾಡಿದ ಮಗನ ಶಪ್ಪ ಅಂತ ಹೇಳ್ಬಿಟ್ಟು ಅಪ್ಪ ದುಡ್ದಿಕ್ತಾನೆ ಬಿಡ, ಒಂದು ಇದು ಮಾಡೋದು, ಅದು ಕಳಿಯೋದು, ಒಂದು ಅಡಿ ಮಾರೋದು, ಶೋಕ್ ಮಾಡೋದು, ನನ್ನ ಹತ್ರ 4 ಕಾರು ಬೆಂಚ್ ಕಾರು ಈ ಕಾರು ಆ ಕಾರು ಅಂತ ಇಲ್ಲ. ಹೌದು, ನಿಜವಾದ ಹಳ್ಳಿಕಾರ ರೈತ ಅಂದರೆ ಆಗಲಹಳ್ಳಿಯ ಸಂತೋಷ್ ಎನ್ನುವ ನಿಜವಾದ ಸತ್ಯ ಇದೀಗ ಬಹಿರಂಗಗೊಂಡಿದೆ. ಇವರ ಹೆಸರು ದೀನ್ ಮಹಮ್ಮದ್. ರಾಜಧಾನಿಯ ಕೆಂಗೇರಿ ಹೋಬಳಿಯ ಕಂಬೀಪುರದಲ್ಲಿದ್ದಾರೆ. ಕೋಳಿ, ಆಡು, ಕುರಿ, ಎಮ್ಮೆ, ನಾಟಿ ಹಸುಗಳು ಸೇರಿದಂತೆ ಬಹುಮುಖ್ಯವಾಗಿ ಹಳ್ಳಿಕಾರ ಹಸುಗಳನ್ನು ಸಾಕುತ್ತಿರುವ ದಿಟ್ಟ ರೈತ. ತಮ್ಮ ಅಪ್ಪನ ಕಾಲದಿಂದ 10ಕ್ಕೂ ಹೆಚ್ಚು ಹಳ್ಳಿಕಾರ ಹಸುಗಳನ್ನು ಮನೆಯಲ್ಲಿ ಕಟ್ಟಿ ಸಾಕುತ್ತಿರುವುದನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಳ್ಳಿಕಾರ ತಳಿಯ ಹಸುಗಳನ್ನು ಅಭಿವೃದ್ಧಿಪಡಿಸುವುದನ್ನು ಕರಗತ ಮಾಡಿಕೊಂಡಿದ್ದಾರೆ. ನಿಜ ಹೇಳಬೇಕೆಂದರೆ ದೇಶೀಯ ಜಾನುವಾರುಗಳನ್ನು ಅಭಿಮಾನದಿಂದ ಸಾಕಿ ಸಲುವುದನ್ನೇ ನಿತ್ಯ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ನಮ್ಮ ಚಾನೆಲ್ಗೆ ಎದುರಾದ ದೀನ್ ಮಹಮ್ಮದ್ ಅವರು ನಿಜವಾದ ಹಳ್ಳಿಕಾರ ರೈತ ಯಾರು ಎನ್ನುವುದನ್ನು ಬಹಿರಂಗಪಡಿಸಿದರು. ಅದಕ್ಕೆ ಒಂದಿಷ್ಟು ಸತ್ಯ ಸಂಗತಿಗಳನ್ನು ನೇರವಾಗಿ ಹೇಳಿಬಿಟ್ಟರು. ವರ್ತೂರು ಸಂತೋಷ್ ನಿಜವಾಗಿಯೂ ಹಳ್ಳಿಕಾರ ರೈತನೇ ಅಲ್ಲ, ನಿಜವಾದ ಹಳ್ಳಿಕಾರ ರೈತ ಅಂದರೆ ಆಗಲಹಳ್ಳಿಯ ಸಂತೋಷ್ ಎಂದು ಮಹಮ್ಮದ್ ಅವರು ಗೆಳೆಯ ಭರತನ ಜೊತೆಗೂಡಿಕೊಂಡು ಕಂಠಾಘೋಷವಾಗಿ ಹೇಳಿಬಿಟ್ಟರು. ಸರ್ ಏಕಲವ್ಯ ಅಂತ ಹೆಸರಿಕೊಡ್ರ ಸರ್, ನಾನು 108 ರಾಕೆಟೋ ಪಾಕೆಟೋ ಎಲ್ಲ ಜೆಟ್ಟೋ ವಿಮಾನನೋ ಅಂತ ಹೆಸರಿಕ್ತೀನಿ. ದುಡ್ಡಿರಬೇಕು ಸರ್, ದುಡ್ಡಿರಬೇಕು. ದುಡ್ಡಿದ್ದೆ ದೊಡ್ಡಪ್ಪ, ದುಡ್ಡಿಲ್ಲದ ದೊಡ್ಡಪ್ಪ ಇಲ್ಲ. ಅದು ನಮ್ಮ ಆಗಲಹಳ್ಳಿ ಸಂತೋಷ ಅನ್ನೋದು ಕರ. ಅದು ಏಕಲವ್ಯ ಅಂತ ಹೇಳ್ತಾರಲ್ಲ ಸರ್, ಆಗಲಹಳ್ಳಿ ಸಂತೋಷ ಅನ್ನೋ ನಮ್ಮ ಕರ. ಅದು ಆ ಕರ ಎಲ್ಲಿ ಗೊತ್ತಾ? ನಾವು ರಾಮರು ನಮ್ಮ ಸ್ನೇಹಿತ ವಸೀಮ್ ಅಂತ ಅವನು ಕೊಟ್ಟಿದ್ದ ಕರ. ಅದು ಜಾಸ್ತಿ ಇಷ್ಟು ವಸೀಮ್ ಅಂತ ಅವನಲ್ಲ ಹುಡುಗ, ನನ್ನ ಹತ್ರ ಕೆಲಸ ಮಾಡ್ಕೊಂಡ್ರೆ ನಮ್ಮ ಫ್ರೆಂಡು ವೆಲ್ಡಿಂಗ್ ಶಾಪಲ್ಲಿ ಇದ್ದ ಅವನು. ನಮ್ಮ ಫ್ರೆಂಡ್ ವೆಲ್ಡಿಂಗ್ ಶಾಪ್ ಐತೆ ಇಲ್ಲಿ ರಾಮನಗರದಲ್ಲ ಸರ್. ರಾಮನಗರ ಸರ್. ಅದು ವಸೀಮ್ ಅಂತ ಹುಡುಗ ಸರ್ ಅವನು. ಅವನು ಕರ ಕೊಟ್ಟಿದ್ದು ಅವನು ಸಂತೋಷ್ ಬಿಡ್ದಿರ. ಯಾಕಂದರೆ ಅವನು ಚೂಲಿತ್ತು, ಮೂಗು ಜೀವ ಚೂಲಿತ್ತು. ಹಳ್ಳಿ ಕರ ಸಾಕನ್ನು ಇವತ್ತು ಒಳ್ಳೆ ಒಳ್ಳೆ ದನ ಸಾಕ್ತಾನೆ. ಜಮ್ದಿಂದ ಹೇಳ್ತೀನಿ ನಿಮಗೆ, ಅಂದರೆ ಒಳ್ಳೆ ಒಳ್ಳೆ ದನ ಹುಡುಕ್ತಾನೆ ಸಾಕ್ತಾನೆ. ಅಂಥವನಿಗೆ ಹಳ್ಳಿಕಾರ ರೈತ ಅಂತ ಹೇಳ್ಬೇಕು ನಾವು. ಎಲ್ಲಿದ್ದಾರೆ ಸರ್ ಅವರು? ಇದು ಆಗಲಹಳ್ಳಿ ಸಂತೋಷ ಅಂತ ಅವನ ಹೆಸರು. ಸಾಯೋ ದನಕ್ಕೆ ಜೀವ ಯಾವನು ಕೊಡ್ತಾನೆ ಅವನು ರೈತ ಹೇಳ್ತೀರಿ? ಸಾಯೋ ದನಕ್ಕೆ ಒಂದು ತಬ್ಲಿ ಕರ ತಂದು ಸಾಕಿ ಅವ್ನು ಮಾಡೋಣ ಅವನು ರೈತ. ಆ ಕರ ಆ ಮಟ್ಟಿಗೆ ತರಬೇಕಂತ ಜನ ಎಲ್ಲ ಕೊಟ್ಟಿದ್ದ ಅವನಿಗೆ ದೇವ್ರ ಆಶೀರ್ವಾದದಿಂದ ಸಾಕಿದ್ದೇವರು. ಹಳ್ಳಿ ಇವನು ಹುಟ್ಟಿಸಿದೆಲ್ಲೋ ಸಾಕೋನು ಎಷ್ಟು ಬರೋದು ಅವನು ರೈತ ಆಗೋದು. ಇನ್ನೇನು ರೈತ ಆಗಲ್ಲ ಅವನಲ್ಲ. ಅವ್ರ ಹತ್ರ ತಗೊಂಡೋಗಿದ್ದೀರಾ ಸರ್? ವಸೀಮ್ ಅಂತ ಕರ ಇತ್ತು ಇದು, ಅಲ್ಲಿಂದ ರಾಮನಗರ ಜಿಲ್ಲೆ ಅವನು ಸಂತೋಷ್ ಅಂತ ಆಗಲಿ ಅವ್ರದ್ದು. ಅವರು ನಮ್ಮ ಸ್ನೇಹಿತರು, ನಾವು ಹೋಗಿದ್ದು ವ್ಯಾಪಾರಕ್ಕೆ. ನಮಗೂ ನಾನಾಗಲಿ ನಮ್ಮ ಸ್ನೇಹಿತ ಆಗಲಿ ವ್ಯಾಪಾರಕ್ಕೆ ಹೋಗಿದ್ದೆವು.
ಕೇವಲ 10,000 ರೂಪಾಯಿ ವ್ಯಾಪಾರಕ್ಕೆ ಇತ್ತು. ಬರೋ ಬರ್ತ ಬರೋ ಬರ್ತಾ ಇಲ್ಲೇ ಕೇಳಿ ಇತ್ನು ಆಗ್ಲಿ ಸಂತೋಷ ಅಣ್ಣ ನಾವೇ ಆಗ್ಲಿ ಸಂತೋಷ ಅಂತಕ್ಕೆ ಏಳ್ಗಳಿ ರವಿಯಣ್ಣ ನಾನು ಆಗ್ಲಿ ಸಂತ ಹೋಗಿದ್ ನಾವು ಕನಕ್ಪುರ ನಿಮ್ ಮಕ ತೋರಿಸಿಲ್ಲ ಮೂರು ಜನ ಹೋಗಿದ್ದು ಕೇವಲ 10,000 ರೂಪಾಯಿ ವ್ಯಾಪಾರಕ್ಕೆ ಇತ್ತು ಬಂದ್ಬಿಟ್ಟು ಏಕಲವ್ಯ ಅಂತಲ್ಲ ಏಕಲವ್ಯ ಸಿಕ್ಕಿಲ್ಲ ಅದಕ್ಕೆ ಇನ್ನ ಇಕ್ಕಿರ್ಲಿಲ್ಲ ಕರ ಅಂತ ಇಕ್ಕಿದ್ದು ಕರ ಅಂತ ಇತ್ತು 10,000 ರೂಪಾಯಿ ವ್ಯಾಪಾರ ಕಿತ್ತಾಯ್ತು ನಮ್ಗು ನಮ್ಗೆ ಆಗಲ್ಲ ಅಂತ ತಿರ್ಗಾ ಅರ್ಧ ದಾರಿಗೆ ಬಂದ ಹೋಗ್ರೆ ಹೋದೆ ನಡೆಯೋ ರವಿ 5,000 ಕೊಟ್ಬಿಡೋಣ 5,000 ನಮ್ಮ ಸ್ನೇಹಿತನ ತಿನ್ನೋನು ಸಾಕೋನೆ ತಬ್ಲಿಕರ ಸಾಕೋನೆ ತಿಂದ್ರೆ ನಮ್ಮ ಫ್ರೆಂಡಸ್ ತಿಂದ್ರೆ ತಗೊಳೋದು ಅಂತ ಬಿಟ್ಟಿವಳು ತಿರ್ಗಾ ಬೆಳಿಗ್ಗೆ ಹೋಗೋಷ್ಟಕ್ಕೆ 10,000 ರೂಪಾಯಿ ತೊಗೊಂಡೆ ಮಂಡ್ಯಕ್ಕೆ ಕೊಟ್ಟಿದ್ದು ಮಂಡ್ಯದಿಂದ ಒಂದು ಹೆಸರಿಗೆ ಬಿಟ್ಟು ಮೆರೆಯಿತು ಅದಕ್ಕೂ ಅದೇ ಬಲ ಇದಕ್ಕೂ ಅದೇ ಬಲ ಅದಕ್ಕೂ ಅದೇ ಸಗಣಿ ಅದಕ್ಕೂ ಅದೇ ಮೇವು ಮನುಷ್ಯ ತಿನ್ನೋದು ಮುದ್ದೆನೆ ಹೊಟ್ಟೆಗೆ ತಿನ್ನೋದು ಮುದ್ದೆನೆ ಊಟನೇ ತಿನ್ನೋದು ಮಣ್ಣು ಯಾರು ತಿಂದಲ್ಲ ಮೂಗ್ ಜೀವ ತಿಂದು ಉಳ್ಳೇನೆ ಈಗ ಅವ್ರ ಹತ್ರ ಇರೋದು ಅದೇನ ಅದೇನೆ ಇಂತೆಲ್ಲ ಕೊಚ್ಕೊಂತಾರೆ ಇನ್ನ ಗಂಟ ಒಂದು ಒಬ್ಬ ರೈತ ಅವನೇ ಒಬ್ಬ ಇಲ್ಲ ಅವನೇ ನಾಲ್ಕಾಣಿ ಖರ್ಚು ನಾಲ್ಕಾಣಿ ಆಸ್ಪತ್ರೆ ಏನೋ ಕೊಟ್ಟವನು ಅಂದ್ರೆ ಅವತ್ತೇ ನಾನು ಇದು ಹೇಳ್ತೀನಿ ಕಮಿಟಿ ರೈತರು ಕಮಿಟಿ ಬಡವ್ರು ರೈತರ ಕಮಿಟಿ ಯಾವುದೂ ಇಲ್ಲ ಎಲ್ಲ ಸಾವುಕಾರ 5-10 ಜನ 10 ಜನ ಲೀಡರ್ ಮಾಡ್ಕೊಳ್ಳೋದು ಕಮಿಟಿ ಮೆಂಬರ್ ಅಂತ ಮಾಡ್ಕೊಳ್ಳೋದು ಅವ್ರ ಯೋಜನೆ ಈ ಕಮಿಟಿ ಮೆಂಬರ್ ಎಷ್ಟು ಬರ್ತದೆ ಸರ್ ದುಡ್ಡು ನೀವು ಹೇಳಿ ಸಂಘದ್ದು ಸಂಘ ಮಾಡೋರ ಸರ್ ಎಷ್ಟು ದುಡ್ಡು ಬರ್ತದೆ ಅದ್ರ ನಾಲ್ಕಾಣಿ ಯಾರನ್ನು ಕೊಟ್ಟವ್ರ ಜಂಬ ಮಾಡ್ಕೊಳ್ಳೋದಲ್ಲ ತಂದೆ ಮಾಡಿರ್ಬೋದು ಜಮೀನು ನಾವು ದುಡಿಮೆ ಮಾಡಿ ನಮ್ಮ ಜಂಬ ತೋರಿಸಿದ್ರೆ ಅದು ಯೋಗ್ಯತನ ಇರ್ತದೆ ಮಾಡೋತನ ಇರ್ತದೆ ಅಪ್ಪ ಮಾಡಿದ ಮಗನ ಶಪ್ಪ ಅಂತ ಹೇಳ್ಬಿಟ್ಟು ಅಪ್ಪ ದುಡ್ದಿಕ್ತಾನೆ ಬಿಡ ಒಂದು ಇದು ಮಾಡೋದು ಅದು ಕಳಿಯೋದು ಒಂದು ಅಡಿ ಮಾರೋದು ಶೋಕ್ ಮಾಡೋದು ನನ್ನ ಹತ್ರ ನಲ್ಕಾಳು ಬೆಂಚ್ ಕಾರು ಈ ಕಾರು ಆ ಕಾರು ಅಂತ ಇಲ್ಲ ರೈತನಿಗೆ ಯಾವ್ದಾರ ಒಂದು ಸಂಘ ಅಂತ ಯಾರು ಕೊಟ್ಟವ್ರ ನೀವು ನೋಡ್ದಂಗೆ ಇಲ್ಲಿ ಅದು ನಾನು ಮುಸ್ಲಿಂ ಬಾಂಧವ ಆಗಿ ಯಾರೋ ಒಂದು ಸೆಕೆಂಡು ಸುತ್ತಮುತ್ತ ನಮ್ಮ ಗೌಡರು ಅವರ ಕಣ್ಣಿಗೆ ತಗಲ್ಸ್ಕೊತಾರೆ ನಮಗೆ ಈ ಇದರಲ್ಲಿ ಈ ಪೇಟೆಯಲ್ಲಿ ಈ ಬಿಲ್ಡಿಂಗ್ಗಳಲ್ಲಿ ಇನ್ನು ಸಾಕ್ತಿಯಲ್ಲ ನೀನು ಒಬ್ಬ ಗ್ರೇಟು ಅಂತ ಹೇಳ್ಬಿಟ್ಟು ನಾನು ಗ್ರೇಟ್ ಅಲ್ಲ ನನ್ನ ಕಾಯಿಸ ಐತೆ ನಾನು ಸಾಕ್ತಾ ಇದ್ದೀನಿ ಯಾರು ಒಳ್ಳೆ ತಲೆ ಒತ್ತಾ ಇಲ್ಲ ನಾನು ಜಮೀನು ಮಾಡ್ಕೊಂಡು ಮಾಡಿದ್ರೆ ದುಡ್ದಿದ್ದೀನಿ ಸಾಕ್ತಾ ಇದ್ದೀನಿ ಸರ್ ಜಾತ್ರೆ ನಾನು ಮಾಡ್ತೀನಿ ನಾನು ಹಾಕ್ಕೊಂಡು ಹೋಗ್ತೀನಿ ಒಂದು ಕರ ಆಗಲಿ ಒಂದು ಜಾತ್ರೆ ಚಲೋ ರೈತ ಆದರೆ ಏನೇನಾಗಲಿ ಅವ್ನು ದನ ತಗೊಂಡ್ತಾ ಇದ್ರು ಜಾತ್ರೆ ನೋಡೋಕೆ ಹೋಗ್ತಾನೆ ಒಂದು ಮೂಗು ಜೀವ ನೋಡೋಕೆ ಹೋಗ್ತಾನೆ ಅರ್ಥ ಆಯ್ತಾ 2,00,000-3,00,000 ತೊಗೊಳ್ಳೋದು ದನ ನಾನು ಒಂದು ಗೊಂತಲ್ಲಿ ಜಾತ್ರೆ ಕಟ್ಟಿದ್ರೆ ಅಂತ ಹೇಳೋದು ಈ ಜಾತ್ರೆ ಕೊಡ್ತೀನಿ ಆ ಜಾತ್ರೆ ಕೊಡ್ತೀನಿ ಅಂತ ಹೇಳೋದು ಒಂದು 2,00,000 ಬಳದ ಎತ್ತಕ್ಕೆ ಒಂದು 20,000 ಅಡ್ವಾನ್ಸ್ ಕೊಟ್ಬಿಡೋದು ಆ ಜಾತ್ರೆ ಕೊಡ್ತೀನಿ ಅಂತ ಆ ಜಾತ್ರೆಲಿ ಹೋಗಿ ಇಸ್ಕೋಪ್ ತೋರಿಸ್ಕೊಳ್ಳೋದು ಅವನು ರೈತ ಅಲ್ಲ 2 ವರ್ಷ 3 ವರ್ಷ 4 ವರ್ಷ ಉಲ್ಲಾಗ್ತಾನಲ್ಲ ಅವನು ರೈತ ಗಂಡಸು ನೀವೇ ನೋಡಿ ಯಾವ ಮಟ್ಟಿಗೆ ನಿಲ್ಲಿಸಿದ್ದೀನಿ ಸರ್ ಏಕಲವಯ್ಯ ಅಂತ ಹೆಸರಿಕೊಡ್ರ ಸರ್ ನಾನು 108 ರಾಕೆಟೋ ಪಾಕೆಟೋ ಎಲ್ಲ ಜೆಟ್ಟೋ ವಿಮಾನನೋ ಅಂತ ಹೆಸರಿಕ್ತೀನಿ ದುಡ್ಡಿರಬೇಕು ಸರ್ ದುಡ್ಡಿರಬೇಕು ದುಡ್ಡಿದ್ದೆ ದೊಡ್ಡಪ್ಪ ದುಡ್ಡಿಲ್ಲದ ದೊಡ್ಡಪ್ಪ ಇಲ್ಲ ಅದು ನಮ್ಮ ಆಗ್ಲಹಳ್ಳಿ ಸಂತೋಷ ಅನ್ನೋ ಕರ ಅದು ಏಕಲವ್ಯ ಅಂತ ಹೇಳ್ತಾರಲ್ಲ ಸರ್ ಆಗ್ಲಹಳ್ಳಿ ಸಂತೋಷ ಅನ್ನೋ ನಮ್ಮ ಕರ ಅದು ಆ ಕರ ಎಲ್ಲಿ ಗೊತ್ತಾ ನಾವು ರಾಮರ ನಮ್ಮ ಸ್ನೇಹಿತ ವಸೀಮ್ ಅಂತ ಅವನು ಕೊಟ್ಟಿದ್ದ ಕರ ಅದು ಜಾಸ್ತಿ ಇಷ್ಟ ವಸೀಮ್ ಅಂತ ಅವನಲ್ಲ ಹುಡುಗ ನನ್ನ ಹತ್ರ ಕೆಲಸ ಮಾಡ್ಕೊಂಡ್ರೆ ನಮ್ಮ ಫ್ರೆಂಡು ವೆಲ್ಡಿಂಗ್ ಶಾಪಲ್ಲಿ ಇದ್ದ ಅವನು ನಮ್ಮ ಫ್ರೆಂಡ್ ವೆಲ್ಡಿಂಗ್ ಶಾಪ್ ಐತೆ ಇಲ್ಲಿ ರಾಮನಗರದಲ್ಲ ಸರ್ ರಾಮನಗರ ಸರ್ ಅದು ವಸೀಮ್ ಅಂತ ಹುಡುಗ ಸರ್ ಅವನು ಅವ್ನ ಕರ ಕೊಟ್ಟಿದ್ದು ಅವನು ಸಂತೋಷ್ ಬಿಡ್ದಿರ ಯಾಕಂದ್ರೆ ಅವ್ನು ಚೂಲಿತ್ತು ಮೂಗು ಜೀವ ಚೂಲಿತ್ತು ಹಳ್ಳಿ ಕರ ಸಾಕನ್ನು ಇವತ್ತು ಒಳ್ಳೆ ಒಳ್ಳೆ ದನ ಸಾಕ್ತಾನೆ ಜಮ್ದಿಂದ ಹೇಳ್ತೀನಿ ನಿಮಗೆ ಅಂದರೆ ಒಳ್ಳೆ ಒಳ್ಳೆ ದನ ಹುಡುಕ್ತಾನೆ ಸಾಕ್ತಾನೆ ಅಂಥವನಿಗೆ ಹಳ್ಳಿ ಕರ ರೈತ ಅಂತ ಹೇಳ್ಬೇಕು ನಾವು ಎಲ್ಲಿದ್ದಾರೆ ಸರ್ ಅವರು ಇದು ಆಗ್ಲಹಳ್ಳಿ ಸಂತೋಷ ಅಂತ ಅವನ ಹೆಸರು ಸಾಯೋ ದನಕ್ಕೆ ಜೀವ ಯಾವನು ಕೊಡ್ತಾನೆ ಅವನು ರೈತ ಹೇಳ್ತೀರಿ ಸಾಯೋ ದನಕ್ಕೆ ಒಂದು ತಬ್ಲಿ ಕರ ತಂದು ಸಾಕಿ ಅವ್ನು ಮಾಡೋಣ ಅವನು ರೈತ ಆ ಕರ ಆ ಮಟ್ಟಿಗೆ ತರಬೇಕಂತ ಜನ ಎಲ್ಲ ಕೊಟ್ಟಿದ್ದ ಅವನಿಗೆ ದೇವ್ರ ಆಶೀರ್ವಾದದಿಂದ ಸಾಕಿದ್ದೆ ಅವರು ಹಳ್ಳಿ ಇವನು ಹುಟ್ಟಿಸಿದೆಲ್ಲೋನು ಸಾಕೋನ್ ಎಷ್ಟು ಬರೋದು ಅವನು ರೈತ ಆಗೋದು ಇನ್ನೇನು ರೈತ ಆಗಲ್ಲ ಅವನಲ್ಲ ಅವ್ರ ಹತ್ರ ತಗೊಂಡೋಗಿದ್ದಾರೆ ಸರ್ ವಸೀಮ್ ಅಂತ ಕರ ಇತ್ತು ಇದು ಅಲ್ಲಿಂದ ರಾಮನಗರ ಜಿಲ್ಲೆ ಅವನು ಸಂತೋಷ್ ಅಂತ ಆಗಳ್ಳಿ ಅವ್ರದ್ದು ಅವನು ನಮ್ಮ ಸ್ನೇಹಿತರು ನಾವು ಹೋಗಿದ್ದು ವ್ಯಾಪಾರಕ್ಕೆ ನಮಗೂ ನಾನಾಗಲಿ ನಮ್ಮ ಸ್ನೇಹಿತ ಆಗಲಿ ವ್ಯಾಪಾರಕ್ಕೆ ಹೋಗಿದ್ದು
ಕೇವಲ 10,000 ರೂಪಾಯಿ ವ್ಯಾಪಾರಕ್ಕೆ ಇತ್ತು. ಬರೋ ಬರ್ತ ಬರೋ ಬರ್ತಾ ಇಲ್ಲಿ ಕೇಳಿ ಇತ್ನು ಆಗ್ಲಿ ಸಂತೋಷ ಅಣ್ಣ. ಆಮೇಲೆ ಆಗ್ಲಿ ಸಂತೋಷ ಅಂದಕ್ಕೆ ಏಳ್ಗಳಿ ರವಿಯಣ್ಣ ನಾನು ಆಗ್ಲಿ ಸಂತ ಹೋಗಿದ್ ನಾವು ಕನಕ್ಪುರ. ಈ ಮಕ ತೋರಿಸಿಲ್ಲ ಮೂರು ಜನ ಹೋಗಿದ್ದು. ಕೇವಲ 10,000 ರೂಪಾಯಿ ವ್ಯಾಪಾರಕ್ಕೆ ಇತ್ತು ಬಂದ್ಬಿಟ್ಟದ್ದು. ಏಕಲವ್ಯದ ಏಕಲವ್ಯ ಅಂತಲ್ಲ, ಏಕಲವ್ಯ ಸಿಕ್ಕಿಲ್ಲ ಅದಕ್ಕೆ ಇನ್ನ ಇಕ್ಕಿರ್ಲಿಲ್ಲ. ಕರ ಅಂತ ಇಕ್ಕಿದ್ದು, ಕರ ಅಂತ ಇತ್ತು. 10,000 ರೂಪಾಯಿ ವ್ಯಾಪಾರ ಕಿತ್ತಾಯ್ತು, ನಮ್ಗೂ ನಮ್ಗೆ ಆಗಲ್ಲ ಅಂತ ತಿರ್ಗಾ ಅರ್ಧ ದಾರಿಗೆ ಬಂದ. ಹೋಗ್ದೆ ಹೋದೆ ನಡೆಯೋದ್ರೆ ರವಿ 5,000 ಕೊಟ್ಬಿಡೋಣ 5,000 ನಮ್ಗೆ ಸ್ನೇಹಿತನ ತಿನ್ನೋನು ಸಾಕೋನೆ ತಬ್ಲಿ ಕರ ಸಾಕೋನೆ ತಿಂದ್ರೆ ನಮ್ಮ ಫ್ರೆಂಡಸ್ ತಗೊಳ್ಳೋದು ಅಂತ ಬಿಟ್ಟಿವಳು. ತಿರ್ಗಾ ಬೆಳಿಗ್ಗೆ ಹೋಗೋಷ್ಟಕ್ಕೆ 10,000 ರೂಪಾಯಿ ತೊಗೊಂಡೆ ಮಂಡ್ಯ ಕೊಟ್ಟಿದ್ದು. ಮಂಡ್ಯದಿಂದ ಒಂದು ಹೆಸರು ಇಕ್ಬಿಟ್ಟು ಮೆರೆಯಿತು. ಅದಕ್ಕೂ ಅದೇ ಬಲ, ಇದಕ್ಕೂ ಅದೇ ಬಲ, ಅದಕ್ಕೂ ಅದೇ ಸಗಣಿ, ಅದಕ್ಕೂ ಅದೇ ಮೇವು. ಮನುಷ್ಯ ತಿನ್ನೋದು ಮುದ್ದೆನೆ, ಹೊಟ್ಟೆಗೆ ತಿನ್ನೋದು ಮುದ್ದೆನೆ, ಊಟನೆ ತಿನ್ನೋದು. ಮಣ್ಣು ಯಾರು ತಿಂದಲ್ಲ, ಮೂಗು ಜೋ ತಿಂದು ಹುಲ್ಲೇನೆ. ಈಗ ಅವ್ರ ಹತ್ರ ಇರೋದು ಅದೇನಾ? ಅದೇನೆ.